ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕ್ರಿಯೇಟಿವ್ ಗ್ರೂಪ್ ವತಿಯಿಂದ ಸರಿಗಮಪ ಶಿವಮೊಗ್ಗ 2022 ಎಂಬ ವಿನೂತನ ಸ್ಪರ್ಧೆಯನ್ನು ನವೆಂಬರ್ 20 ರಂದು ಡಿಸಿಸಿ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕ್ರಿಯೇಟಿವ್ ಗ್ರೂಪ್ನ ಮುಖ್ಯಸ್ಥರಾದ ಪರಮೇಶ್ವರ್ ಅವರು ತಿಳಿಸಿದರು. ಈ ವೇಳೆ ನ್ಯೂ ಲುಕ್ ಬ್ಯೂಟಿ ಪಾರ್ಲರ್ನ ಮುಖ್ಯಸ್ಥೆ ಸುಪ್ರಿಯಾ, ಮದರ್ಸ್ ಚಾಯ್ಸ್ ಬೇಬಿ ಕೇರ್ ಮುಖ್ಯಸ್ಥೆ ಗಾಯತ್ರಿ ಉಪಸ್ಥಿತರಿದ್ದರು. ಈ ಸ್ಪರ್ಧೆ ಕುರಿತಂತೆ ಇನ್ನೇನು ಹೇಳಿದ್ದಾರೆ ನೀವೇ ನೋಡಿ. ಸಿಂಗಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ, ಸರಿಗಮಪ ಶಿವಮೊಗ್ಗ 2022 ಅಂತ ಹೇಳಿ ಸೋಲೋ ಸಿಂಗಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಅದರಲ್ಲಿ 14 ವರ್ಷದ ಬಿಲೋ ಮಕ್ಕಳಿಗೆ ಒಂದು ಜೂನಿಯರ್ ಅಂತ ಹೇಳಿ, 14 ವರ್ಷದ ಮೇಲೆ ಯಾವುದೇ ಒಂದು ಏಜ್ ಲಿಮಿಟ್ ಮಾಡ್ತಿಲ್ಲ. ಅವರಿಗೆ ನಾವು ಆಡಿಷನ್ ಅಲ್ಲಿ ಯಾವುದೇ ಕರೋಕ್ ಇರಲ್ಲ, ಓನ್ಲಿ ವಾಯ್ಸ್ ಇರುತ್ತೆ. ಸೆಲೆಕ್ಷನ್ ಆದ ಮಕ್ಕಳನ್ನು ಮುಂದಿನ ದಿವಸಗಳಲ್ಲಿ ನಾವು ಫಿನಾಲೆನ ಬೇರೆ ದಿವಸ ಮಾಡ್ತಾ ಇದ್ದೀವಿ. ಆಡಿಷನ್ ನಾವು ಡಿಸಿ ಸಭಾಭವನ ಇದೆಯಲ್ಲ ಇಲ್ಲಿ ಕೋರ್ಟ್ ಪಕ್ಕ 20ನೇ ತಾರೀಕು ಈ ಸಂಡೇ ಕಮಿಂಗ್ ಸಂಡೇ ಮಾಡ್ತಾ ಇದ್ದೀವಿ. ದಯವಿಟ್ಟು ಪತ್ರಕರ್ತರು ಮತ್ತೆ ಮಾಧ್ಯಮದೆಲ್ಲ ತುಂಬಾ ಸಪೋರ್ಟ್ ಮಾಡಿ ಪ್ರಚಾರ ಕೊಡಬೇಕು. ಯಾಕಂದ್ರೆ ಈ ಮಕ್ಕಳು ಗೊತ್ತಿದೆಯಲ್ಲ ನಿಮಗೆ, ಈ ಸರಿಗಮಪ ಅಂತ ಹೇಳಿ ಜಿ ಟಿವಿ ಚಾನಲ್ ಅಷ್ಟೇ ನಾವು ಅಷ್ಟೇ ಒಂದು ಉನ್ನತ ಮಟ್ಟಕ್ಕೆ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ನಿಮ್ದೆಲ್ಲ ಸಪೋರ್ಟ್ ಬೇಕು. ಆಗಲೇ ಆಡಿಷನ್ಗೆ ಸುಮಾರು ಜನ ಬಂದಿದ್ದಾರೆ, ಅದು ಬಿಟ್ರೆ ಇನ್ನು ಒಳ್ಳೆ ಉದ್ದೇಶ ಇದೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತೇಳಿ ನಾವು ಕ್ರಿಯೇಟಿವ್ ಗ್ರೂಪ್ ಹಾಗೂ ನ್ಯೂ ಲುಕ್ ಬ್ಯೂಟಿ ಪಾರ್ಲರ್ ಮದರ್ಸ್ ಚಾಯ್ಸ್ ಬೇಬಿ ಇವರು ಅಷ್ಟೇ ನಾನು ಕೈ ಜೋಡಿಸಿದಾಗ ಮೇಡಮ್ ಮತ್ತು ಇಬ್ಬರು ಮೇಡಮ್ಗಳು ಸರ್ ಒಳ್ಳೆ ಕೆಲಸ ಇದು, ದಯವಿಟ್ಟು ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಬಂದು ಅವರು ಸಪೋರ್ಟ್ ಮಾಡಿ ನಾವೆಲ್ಲ ಸೇರಿ ಒಂದು ಉತ್ತಮ ಒಂದು ಪ್ರೋಗ್ರಾಮ್ ಮಾಡಬೇಕಂತ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಕೇಳ್ಕೊಳ್ಳೋದಿಷ್ಟೇ, ನೀವೆಲ್ಲರೂ ಮಾಧ್ಯಮ ಮಿತ್ರ ಫಂಕ್ಷನ್ಗೆ ಬರಬೇಕು, ಸಪೋರ್ಟ್ ಮಾಡಬೇಕು. ಪ್ರತಿ ಹಳ್ಳಿ ಹಳ್ಳಿ ಮಕ್ಕಳುಗಳಿಗೂ ವಿಷಯ ತಿಳಿಸಿ ಅವರಿಗೊಂದು ವೇದಿಕೆ ಸಿಗಬೇಕನ್ನೋ ಉದ್ದೇಶ ಈ ಕ್ರಿಯೇಟಿವ್ ಗ್ರೂಪ್ ಆಗಿದೆ. 30-40 ಮಕ್ಕಳು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ ಕೊಪ್ಪ ಸಿಂಗೇರಿ ತೀರ್ಥಹಳ್ಳಿ. ಫಿನಾಲೆಯಲ್ಲಿ ನಾವು ಆ ಸ್ಪರ್ಧೆಗಳಿಗೆ ನಗದು ಬಹುಮಾನ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರಗಳನ್ನು ಕೊಡ್ತೀವಿ ಸರ್. ಪ್ರೈಸ್ ಅಮೌಂಟ್ ಇನ್ನು ಫೈನಲ್ ಡಿಸೈಡ್ ಮಾಡ್ತೀವಿ ಸರ್. ಈಗ ಆಡಿಷನ್ ಮುಗಿದ ಮೇಲೆ ಫಿನಾಲೆಯಲ್ಲಿ ಕ್ಯಾಶ್ ಪ್ರೈಸು ಮತ್ತು ಮೂಮೆಂಟ್ ಪ್ರೈಸು ಮತ್ತು ಪ್ರಶಸ್ತಿ ಪತ್ರ ಭಾಗವಹಿಸಿದ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಸರ್.